ಹಾಯ್ ಫ್ರೆಂಡ್ಸ್, ಸ್ಮಾರ್ಟ್ ಚಂದ್ರಕಲಾ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಏನು ಮಾಡ್ತಾ ಇದ್ದೀರಾ ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಇವತ್ತಿನ ವಿಡಿಯೋನಲ್ಲಿ ನೀವು ಏನು ತಿಳ್ಕೊಬೋದಂದರೆ, ನಮ್ಮನೇನ ಪೇಂಟ್ ಮಾಡಿಸ್ತಾ ಇದ್ದೀವಿ, ಯಾವ ರೀತಿ ಮಾಡಿಸ್ತಾ ಇದ್ದೀವಿ ಅಂತ ಈ ವಿಡಿಯೋನಲ್ಲಿ ನೀವು ತಿಳ್ಕೊಬೋದು. ಅದಕ್ಕೂ ಮುಂಚೆ ನೀವು ಯಾರಾದರೂ ನಮ್ಮ ಸ್ಮಾರ್ಟ್ ಚಂದ್ರಕಲಾ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾವು ಮಂಚ ಎಲ್ಲ ಮೇಲೆ ತಿರುಗಿಸಿದ್ದೀವಿ, ಬೀರುಗಳೆಲ್ಲ ಮದ್ದಿಗೆ ತರಿಸಿದ್ದೀವಿ, ಇಲ್ಲಿರೋ ಸಾಮಾನುಗಳೆಲ್ಲ ಮತ್ತೆ ಹಾಲಲ್ಲಿ ಇಟ್ಟಿದ್ದೀವಿ. ನೀವು ಮೊನ್ನೆ ವಿಡಿಯೋ ಎಲ್ಲ ನೋಡ್ಬೋದು, ಹಾಲಾಗಿರೋ ವಸ್ತುಗಳೆಲ್ಲ ಹೊರಗಡೆ ಇಟ್ಟಿದ್ವಿ. ಇಲ್ಲಿ ನೋಡಿ, ಎಲ್ಲ ತಂದಿಟ್ಟಿದ್ವಿ, ರೂಮ್ ಆಗಿದ್ದೆಲ್ಲ ತಂದಿಟ್ಟಿದ್ವಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇವಾಗ ಫ್ರೆಂಡ್ಸ್ ಇಲ್ಲಿ ಧೂಳೆಲ್ಲ ಉದುರಿಸಿ ಗೋಡೆಗಳನ್ನು ನೀಟ್ ಮಾಡ್ಕೊಂಡಿದ್ದಾರೆ. ಒಳಗಡೆ ಪ್ರೈಮರಿ ಹಾಕಬೇಕು. ಇಲ್ಲಿ ಪ್ರೈಮರಿ ಹಾಕಿದ್ದಾರೆ. ಪ್ರೈಮರಿ ಹಾಕಿ ನಂತರ ಪಟ್ಟಿ ಮಾಡಬೇಕು. ನಂತರ ಪಟ್ಟಿ ಮಾಡಿದ್ಮೇಲೆ ಎಮ್ರಿ ಪೇಪರ್ನಲ್ಲಿ ನೈಸಾಗಿ ಉಜ್ಕೊತಾರೆ. ತೋರಿಸ್ತೀನಿ ಆ ವಿಡಿಯೋನು. ನೋಡಿ ಫ್ರೆಂಡ್ಸ್, ನಮ್ಮ ರೂಮಲ್ಲಿ ಮೇಲ್ಗಡೆ ಎಲ್ಲ ಹಿತ್ತಾಳೆ ಪಾತ್ರೆಗಳಿತ್ತು, ಅವೆಲ್ಲ ನೀಟಾಗಿ ತೊಳೆದಿದ್ದೀನಿ. ನಮ್ಮ ಚಾನಲ್ನಲ್ಲಿ ವಿಡಿಯೋ ಇದೆ, ಅದು ನೋಡ್ಬೋದು ಎಷ್ಟು ಈಸಿಯಾಗಿ ತೊಳಿಬೋದು ಅಂತ. ಮತ್ತು ನಮ್ಮ ಮನೆ ಬಾಗಿಲಿಂದ ಬಂದಮೇಲೆ ಇದೊಂದು ರೂಮ್ ಇದೆ, ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತ. ಮೊದಲು ನೋಡಿ ಈ ರೀತಿ ಇತ್ತು. ಇವಾಗ ಇದಕ್ಕೆಲ್ಲ ಪ್ರೈಮರ್ ಹಚ್ಚಿ ಹಾಕ್ಕೊಂಡಿದ್ದಾರೆ. ಇವಾಗ ಪೇಂಟ್ ಹಾಕಬೇಕು. ಇದಕ್ಕೂ ಯೆಲ್ಲೋ ಕಲರ್ ಆಗಿದೆ, ಯೆಲ್ಲೋ ಕಲರ್ ಮಾಡ್ತಾರೆ ಇದಕ್ಕೂ. ಫ್ರೆಂಡ್ಸ್ ನೋಡಿ, ನಮ್ಮ ರೂಮಲ್ಲಿ ಆ ಕಡೆ ಗೋಡೆಗೆ ಈ ಕಡೆ ಗೋಡೆಗೆ ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ, ಈ ಕಡೆ ಗೋಡೆಗೆ ಪಿಸ್ತಾ ಕಲರ್ ಸೆಲೆಕ್ಟ್ ಮಾಡಿದ್ದೀವಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಎಲ್ಲ ಪೂರ್ತಿ ಪೇಂಟ್ ಎಲ್ಲ ಆದಮೇಲೆ ಒಂದ್ಸತಿ ರೂಮ್ ಟೂರು, ಹೋಮ್ ಟೂರು ಮತ್ತು ಕಿಚನ್ ಟೂರು ಎಲ್ಲ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಕಡೆ ಆಗಿದೆ ಯೆಲ್ಲೋ ಕಲರು, ಈ ಕಡೆ ಎಲ್ಲ ಪಿಸ್ತಾ ಬೆಳೀತಾ ಇದ್ದಾರೆ. ಈ ಕಡೆ ಎಲ್ಲ ಅದು ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ನಾವು ಕಿಚನಲ್ಲಿ ಇರೋ ಪಾತ್ರೆಗಳೆಲ್ಲನೂ ಅಲ್ಲಿ ಹಾಳಲ್ಲೇ ಇಟ್ಟಿದ್ದೀವಿ. ನೋಡಿ ಎಲ್ಲ ಕ್ಲೀನ್ ಮಾಡಿದ್ದೀವಿ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ, ತುಂಬ ಜನಕ್ಕೆ ಶೇರ್ ಆಗುತ್ತೆ, ಪ್ಲೀಸ್ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಈ ಕಡೆ ಗೋಡೆಗೆ ಪಿಸ್ತಾ ಗ್ರೀನ್ ಹಚ್ತಾ ಇದ್ದಾರೆ. ಈ ಕಡೆ ಗೋಡೆಗೆ ಪಿಸ್ತಾ ಗ್ರೀನು, ಈ ಕಡೆ ಗೋಡೆಗೆ ಯೆಲ್ಲೋ ಕಲರು. ಹೇಗಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ. ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮೊದಲು ಹಾಕಿದ್ದೆ ನೋಡಿ, ಹಾಲಲ್ಲಿ ಯಾವ ಕಲರ್ ಹಾಕಿದ್ದೀವಿ ಮತ್ತು ರೂಮ್ಗೆ ಬೇರೆ ರೂಮ್ಗಳೆಲ್ಲ ಯಾವ ಕಲರ್ ಹಾಕಿದ್ದೀವಿ ಅಂತ ನಮ್ಮ ಹಳೆ ವಿಡಿಯೋಗಳಿದೆ ನೋಡಿ. ನೀವು ನೋಡಿ ಆ ಕಲರ್ ಹೇಗಿದೆ ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ. ನೋಡಿ ಫ್ರೆಂಡ್ಸ್, ಹಾಲಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ನೋಡಿ, ಕಿಚನಲ್ಲಿರೋ ಸಾಮಗ್ರಿಗಳೆಲ್ಲ ಇಲ್ಲಿ ತಂದಿಟ್ಟಿದ್ದೀವಿ. ಫ್ರಿಜ್ಜು ಎಲ್ಲ ಹೊರಗಡೆ ಇಟ್ಟಿದ್ದೀವಿ. ತುಂಬ ಕೆಲಸ ಇತ್ತು. ಮತ್ತು ಸಾಯಂಕಾಲ ಕೂಲಿಯವರೆಲ್ಲ ಹೋಗ್ಮೇಲೆ 5 ಗಂಟೆಗೆ ಔಷಧಿ ಹೊಡ್ಕೊಂಬಂದ್ವಿ. ಆ ವಿಡಿಯೋನು ಹಾಕಿದ್ರೆ ತುಂಬ ಲೆಂತಿ ಆಗುತ್ತೆ ಅಂತ ಹಾಕಿಲ್ಲ. ನೋಡಿ ಈ ರೂಮ್ಗೂ ಕೂಡ ಯೆಲ್ಲೋ ಕಲರೇ. ಒಂದೊಂದೇ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀವಿ, ನೀವು ನೋಡ್ಬೋದು. ಮತ್ತು ಇವೆಲ್ಲ ಎತ್ತಿಗಬೇಕು. ನೋಡಿ ಕಿಚನಲ್ಲಿ ಇದೆಲ್ಲ ತೆಗಿತಾ ಇದ್ದಾರೆ, ಧೂಳೆಲ್ಲ ತೆಗಿತಾ ಇದ್ದಾರೆ, ನೀವು ನೋಡ್ಬೋದು. ಪ್ರೈಮರಿ ಹಾಕ್ಮೇಲೆ ಮತ್ತು ಈ ಕಲರು ಹಾಕ್ತಾ ಇದ್ದಾರೆ, ಆಯಿಲ್ ಬೇಸ್ ಅಂತ ಇದು, ಇದು ಹಾಕ್ತಾ ಇದ್ದಾರೆ. ಫ್ರೆಂಡ್ಸ್, ಇಲ್ಲಿ ಏಷ್ಯನ್ ಪೇಂಟ್ ಎಮೋಷನ್ ನಾವು ಒಳಗಡೆ ಎಲ್ಲ ಹಚ್ಚಿದ್ದೀವಿ. ನಮ್ಗೆ ಯಾವ ಕಲರ್ ಬೇಕೋ ಅವರು ಮಿಕ್ಸ್ ಮಾಡಿ ಕೊಡ್ತಾರೆ. ಹೊರಗಡೆ ನಾವು ಹಚ್ಚಬೇಕಾದ್ರೆ ಪ್ರೈಮರಿ ಹಚ್ಚಿದ ಮೇಲೆ ಏಷ್ಯನ್ ಪೇಂಟ್ ಅಫೆಕ್ಟ್ಸ್ ಅನ್ನೋದು ಹಚ್ಚುತ್ತಾರೆ. ಹೊರಗಡೆ ಎಲ್ಲ ಇದು ಮಾಡ್ಕೊಳ್ಳಲ್ಲ, ಪಟ್ಟಿ ಮಾಡ್ಕೊಳ್ಳಲ್ಲ, ಬರೀ ಪ್ರೈಮರಿ ಹಚ್ಚಿ ಪೇಂಟ್ ಹಾಕ್ತಾರೆ ಅಷ್ಟೇ. ಫ್ರೆಂಡ್ಸ್ ನೋಡಿ, ಮತ್ತೆ ನಾವು ಔಷಧಿ ಹೊಡೆಯೋದಕ್ಕೆ ತೋಟಕ್ಕೆ ಹೋದ್ವಿ, ತೋಟನೂ ಬಿಡೋಕ್ಕಾಗಲ್ಲ. ಅದಕ್ಕೆ ಇಷ್ಟು ದಿನದಿಂದ ನಾವು ಪೇಂಟ್ ಮಾಡಿಸಿರಲಿಲ್ಲ. ತೋಟ ಮುಖ್ಯ, ದಿನ ಬಿಟ್ಟು ದಿನ ಔಷಧಿನ ಸಿಂಪಡಣೆ ಮಾಡಲೇಬೇಕು. ಮತ್ತು ಔಷಧಿನ ಸಿಂಪಡಣೆ ಮಾಡ್ಕೊಂಬಂದಮೇಲೆ ಸಮಯ ಇವಾಗ 7:30. ಇವಾಗ ನೋಡಿ ರೂಮ್ ಎಲ್ಲ ಆಗಿದೆ, ಪೇಂಟ್ ಎಲ್ಲ ಆಗಿದೆ, ಕೆಳಗಡೆ ಎಲ್ಲ ಪೇಂಟ್ ಬಿದ್ದಿದೆಯಲ್ಲ, ಅದೆಲ್ಲ ಕ್ಲೀನ್ ಮಾಡಬೇಕು. ನೋಡಿ ಚೆನ್ನಾಗಿದೆಯಾ, ಮೇಲುಗಡೆ ಎಲ್ಲ ವೈಟೇ, ಅದು ಬಂಡೆಗಳಲ್ವಾ, ಅದಕ್ಕೆ ಬೇರೆ ಪೇಂಟ್ ಹಾಕಿದ್ರೆ ಹಚ್ಕೊಳ್ಳಲ್ಲ. ನೋಡಿ ಇಲ್ಲಿ ಗೀಚುತ್ತಾ ಇದ್ದೀವಿ, ಎಲ್ಲ ಗೀಚಿಬಿಟ್ಟು ಆಮೇಲೆ ಕಸ ಗುಡಿಸ್ಬಿಟ್ಟು ಆಮೇಲೆ ಒರೆಸ್ಕೊಳ್ತೀವಿ, ಆಮೇಲೆ ಎಲ್ಲ ನೀಟಾಗಿ ಜೋಡಿಸ್ಕೊತೀವಿ. ಆಮೇಲೆ ಇದೆಲ್ಲ ಆದಮೇಲೆ ಆಮೇಲೆ ನೆಕ್ಸ್ಟು ಅಡುಗೆ ಮಾಡಬೇಕು. ಫ್ರೆಂಡ್ಸು, ಮನೆ ಹೊಸದಾಗಿ ಕಟ್ಟೋರಿಗಾದರೆ ಅದು ಸರಿ ಹೋಗುತ್ತೆ, ಈ ರೀತಿ ಆದರೆ ತುಂಬ ಕೆಲಸ ಇರುತ್ತೆ, ಏನು ಮಾಡೋಕ್ಕಾಗಲ್ಲ, ಮಾಡ್ತಾ ಇರಬೇಕು, ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಒಬ್ರಿಗಾದರೂ ಶೇರ್ ಮಾಡಿ. ಫ್ರೆಂಡ್ಸ್, ಇಷ್ಟೊತ್ತು ಈ ವಿಡಿಯೋ ಹೇಗನ್ನಿಸ್ತು ಅಂತ ನನಗೆ ಕಾಮೆಂಟ್ನಲ್ಲಿ ಹೇಳಿ.
ನಮ್ಮ ಹಾಲ್ದು ಮತ್ತು ರೂಮ್ದು ಎಲ್ಲ ವೀಡಿಯೋಗಳಿದೆ, ನಮ್ಮ ಚಾನಲ್ನಲ್ಲಿ ನೀವು ನೋಡ್ಬೋದು. ಇಷ್ಟೊತ್ತು ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಫ್ರೆಂಡ್ಸ್, ದ್ರಾಕ್ಷಿ ಬಗ್ಗೆ ಏನೇ ಮಾಹಿತಿ ಬೇಕಂದರೂ ನನಗೆ ಕಾಮೆಂಟ್ನಲ್ಲಿ ಕೇಳಿ, ನಾನು ಉತ್ತರ ಕೊಡ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ.